ಕರುನಾಡಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಜಾರಿಯಾಗುತ್ತಾ? ಲಾಕ್ಡೌನ್ ಬಗ್ಗೆ ಕರುನಾಡಿನ ಜನ ಏನಂತಾರೆ? ಲಾಕ್ಡೌನ್ ಬೇಕಾ ಬೇಡವಾ? ಕರುನಾಡಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಜಾರಿಯಾಗುತ್ತಾ? ಲಾಕ್ಡೌನ್ ಬಗ್ಗೆ ಕರುನಾಡಿನ ಜನರು ಏನಂತಾರೆ? ಲಾಕ್ಡೌನ್ ಬೇಕಾ ಬೇಡವಾ? ರಿಯಾಲಿಟಿ ಚೆಕ್. ಅದು ಮಾಡಲೇಬೇಕು ಸರ್. ಜನ ನಾವು ಹುಷಾರಾಗಬೇಕಂದ್ರೆ ಜನ ಕೋಆಪರೇಟ್ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ನಮಸ್ಕಾರ ಮಾಡ್ತೀನಿ ಇಡೀ ಕರ್ನಾಟಕ ಜನಕ್ಕೆ. ಲಾಕ್ಡೌನ್ ಮಾಡಲೇಬೇಕು, ಜನಗಳು ಕೋಆಪರೇಟ್ ಕೊಡ್ತಾ ಇಲ್ಲ. ಗೌರ್ಮೆಂಟ್ ತಪ್ಪಲ್ಲ, ಇದು ಮಾಡ್ತಾ ಇರೋದು ನಮ್ಮ ಸೇಫ್ಟಿಗೋಸ್ಕರ ಗೌರ್ಮೆಂಟ್ ಅರೇಂಜ್ ಮಾಡ್ತಾ ಇದೆ, ಬಟ್ ನಮ್ಮ ಪಬ್ಲಿಕ್ ಕೋಆಪರೇಟ್ ಮಾಡ್ತಾ ಇಲ್ಲ. ದಯವಿಟ್ಟು ಮಾಡ್ಬೋದು, ಗೌರ್ಮೆಂಟ್ ಏನು ರೂಲ್ಸ್ ಕೊಡ್ತಾ ಇದ್ರೇನು ಪಬ್ಲಿಕ್ ಸಪೋರ್ಟ್ ಮಾಡ್ತಾ ಇಲ್ಲ. ತುಂಬ ನಮ್ಮ ನೆಗ್ಲಿಜೆನ್ಸ್ ಜಾಸ್ತಿ, ಪ್ರತಿದಿನ ಏನಾಗುತ್ತೆ ಅದಲ್ಲ ಅನ್ನೋ ಒಂದು ಬೇಜವಾಬ್ದಾರಿ, ಬಟ್ ನಮ್ಮ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಹೌದು ಸರ್, 100% ಬೇಕು. ಕೊರೋನಾ ಬಂದಿದೆ ಅಂತ ಹೇಳ್ತಾ ಇದಾರಲ್ಲ, ಬಟ್ ಎಲ್ಲಿಂದ ಬತ್ತು ಸರ್? ಹೊರಗಡೆಯಿಂದ ಬತ್ತದಲ್ಲ, ಅದೇ ಅದಕ್ಕೆ ಮುಂಚೆ ಎಚ್ಚರಿಕೆ ತಗೊಂಡು ಅವ್ರು ಅಲ್ಲೇ ಲಾಕ್ಡೌನ್ ಮಾಡ್ಬೋದಾಗಿತ್ತಲ್ಲ, ಎಲ್ಲರೂ ಒಳಗಡೆ ಬಿಟ್ಬಿಟ್ರು. ಸರಿ, ಲಾಕ್ಡೌನ್ ಮಾಡ್ತಾ ಇದ್ದೀರಾ, ಜನ ಏನು ಕೇಳ್ತಾ ಇದ್ದಾರೆ? ಊಟ ಕೇಳ್ತಾರೆ, ಬೇರೇನು ಕೇಳಲ್ಲ, ಬರೀ ಊಟ ಕೇಳ್ತಾರೆ ಅಷ್ಟೇ. ನೀವು ಇಷ್ಟ ಬಂದಂಗೆ ಲಾಕ್ಡೌನ್ ಮಾಡ್ತೀರಾ, ಇಷ್ಟ ಬಂದಂಗೆ ಮೀಟಿಂಗ್ ಎಲ್ಲ ಮಾಡ್ತಾರೆ, ಅವಾಗೆಲ್ಲ ಲಾಕ್ಡೌನ್ ಆಗಲ್ಲ, ಅಲ್ಲೆಲ್ಲ ಕೊರೋನಾ ಬರಲ್ಲ. ಅಮಾಯಕರು ಕೆಲಸ ಮಾಡ್ತಾರೆ, ಆಟೋ ಡ್ರೈವರ್ ಆಟೋ ಓಡಿಸ್ತಾರೆ, ಅವಾಗ ಮಾತ್ರ ಕೊರೋನಾ ಬರ್ತದೆ. ಲಾಕ್ಡೌನ್ ಏನು ಬೇಕಾಗಿಲ್ಲ ಸರ್, ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಿದ್ರೆ ಸಾಕು. ಅಲ್ಲಿ ಮತ್ತೆ ಮೇನ್ ಬೇಕಾಗಿರೋದೇನು, ಹೊರಗಡೆಯಿಂದ ಬರೋದ್ರಿಂದನೇ ಕರೋನಾ ಜಾಸ್ತಿ ಬರ್ತಾ ಇರೋದು. ಮೇನ್ ಅಲ್ಲಿ ಕಂಟ್ರೋಲ್ ಮಾಡಬೇಕು. ಅವ್ರು ಏನು ಫ್ಲೈಟಲ್ಲಿ ಬರ್ತಾರೆ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು ಒಂದು 15 ದಿನ, ಅವಾಗ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂದರೆ ಕಂಟ್ರೋಲ್ ಆಗಲ್ಲ. ಇಲ್ಲಿ ನಾವು ಇಲ್ಲಿ ಬಡವರಿಗೆ ತೊಂದರೆ ಆಗ್ತಾ ಇರೋದು, ತಂದು ಹೊರಗಡೆಯಿಂದ ಬಂದು ಕಂಟ್ರೋಲ್ ಎಂಟಿಸ್ತಾ ಇರೋದು. ಇದು ಇಲ್ಲಿಂದ ಏನು ಜಾಸ್ತಿ ಎಂಟು ಇದಾಗ್ತಾ ಇಲ್ಲ, ಸ್ಪ್ರೆಡ್ ಆಗ್ತಾ ಇಲ್ಲ, ಹೊರಗಡೆಯಿಂದನೇ ಇದು ಇದಾಗ್ತಾ ಇರೋದು. ಅದು ಕಂಟ್ರೋಲ್ ಮಾಡಿದ್ರೆ ಸಾಕು. ಲಾಕ್ಡೌನ್ ಏನು ಬೇಕಾಗಿಲ್ಲ. ಲಾಕ್ಡೌನ್ ಬೇಡ ಸರ್, ಬಡವ ಬಗ್ಗೆ ಕೆಲಸ ಹೋಗೋದು. ಹೀಗೆ ಬಿಸ್ನೆಸ್ ಇಲ್ಲ, ಸಾಲ ಕಟ್ಟಾಕತ್ತಾ ಇಲ್ಲ, ಹೆಂಡತಿ ಮಗಳು ಸಾಕಾಕತ್ತಾ ಇಲ್ಲ, ಎಲ್ಲೋಗೋಣ ಹೇಳಿ ಬಡು. ದುಡ್ಡು ಇವನು ಎಲ್ಲೋ ಬದುಕೊಳ್ತಾನೆ, ನಮ್ಮಂಥ ಬಡು ಏನು ಸರ್ ಬದುಕೋಣ? ಅದು ಯೋಚನೆ ಮಾಡಿ ಸರ್ಕಾರ ಏನು ಪರಿಹಾರ ಕೊಡ್ತಾವೆ ಸರ್ ಸರ್ಕಾರ? ಅವು ಕಿತ್ತಾಡ್ಕೊಂಡು ಅವೇ ದುಡ್ಡು ಮಾಡ್ಕೊಂಡು ಎಲ್ಲೋ ಅವೆ, ನಮ್ಮಂಥ ಬಡಪಾಯಿಗಳು ಯಾರು ಸರ್ ನೋಡೋದು? ಅದು ಯೋಚನೆ ಮಾಡಿ. ಲಾಕ್ಡೌನ್ ಮಾಡಿದ್ರೆ ಒಳ್ಳೇದೇ ಸರ್, ಇಲ್ಲಾಂದರೆ ಜಾಸ್ತಿ ಆಗುತ್ತೆ, ಮತ್ತೆ ಯಡಿಯೂರಪ್ಪ ಪೀರಿಯಡ್ನೊಳಗಿದ್ದಂಗೆ ಜಾಸ್ತಿ ಕೇಸಸ್ ಬರ್ತದೆ, ಆಮೇಲೆ ತುಂಬಲೇ ತೊಂದರೆಗಳು ಅನುಭವಿಸೋದಕ್ಕಿಂತ ಈಗ ಚಿಕ್ಕದ್ರಲ್ಲಿರೋವಾಗಲೇ ಸ್ವಲ್ಪ ಹತೋಟಿಗೆ ತಗೊಂಡ್ರೆ ಮುಂದೆ ನಮಗೂ ಯೂಸ್ ಆಗುತ್ತೆ. ಹೌದು ಸರ್, ಲಾಕ್ಡೌನ್ ಬೇಕು ಸರ್, ಜಾಸ್ತಿ ಏನಿಲ್ಲ, ಸ್ವಲ್ಪ ದಿನ ಮಾಡಿದ್ರೆ ಅದು ಕಂಟ್ರೋಲ್ಗೆ ಬಂದರೆ ಸಾಕಾಗಿದೆ. ಬೇರೆ ಏನು ಅವರು ಜಾಸ್ತಿ ಇದು ಮಾಡಿಕೊಂಡು ಅವ್ರು ಕಂಟಿನ್ಯೂ ಮಾಡ್ಕೊಳ್ಳೋದೇನು ಬೇಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.